ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಮೊಳಕಾಲ್ಮೂರು ತಾಲೂಕಿನ ಗುತ್ತಿಗೆದಾರರ ಸಂಘದ ವತಿಯಿಂದ ತಾಲೂಕಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಶ್ರೀ ಬಿಕೆ ಇಸ್ಮಾಯಿಲ್ ಅವರು ಅಕಾಲಿಕ ಮರಣ ಹೊಂದಿದ್ದು ಅವರ ಅಭಿಮಾನಿಗಳು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀಯುತ ಎನ್ ಬಿ ಗೋವಿಂದಪ್ಪ ಅವರು ಭಾಗವಹಿಸಿ ಮಾತನಾಡಿದರು. ಬೇಕೆ ಇಸ್ಮಾಯಿಲ್ ಅವರು ತಾಲೂಕು ಕಂಡಂತ ಅತ್ಯಂತ ಸರಳ ಸಜ್ಜನಿಕೆಯ ಗುತ್ತಿಗೆದಾರ ಹಾಗೂ ಸಮುದಾಯದ ಸಂಘಜೀವಿ, ಅಲ್ಲದೆ ಗುತ್ತಿಗೆಯ ಕೆಲಸದ ಜೊತೆಗೆ ಸಮಾಜದ ಸೇವೆ ಮಾಡುತ್ತಾ ಬಂದಿದ್ದಾರೆ. ತಾಲೂಕಿನ ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸಿರುವ ವ್ಯಕ್ತಿ ಅವರಾಗಿದ್ರು ಅಂತ ಹೇಳಿದರು. ಇನ್ನು ಸುಮಾರು 40 ವರ್ಷಗಳ ಕಾಲ ಗುತ್ತಿಗೆದಾರರಾಗಿ ಕಾಮಗಾರಿಗಳ ಮೂಲಕ ತಾಲೂಕಿನಲ್ಲಿ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಭಾವನಾತ್ಮಕ ವ್ಯಕ್ತಿ ನಮ್ಮನ್ನು ಅಗಲಿರುವುದು ನಮಗೆ ತುಂಬ ನೋವನ್ನುಂಟು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಅಂತ ಆಶಿಸುತ್ತೇನೆ. ಅಲ್ಲದೆ ಅವರ ಕುಟುಂಬಕ್ಕೆ ದೇವರು ಈ ನೋವನ್ನು ಭರಿಸುವ ಶಕ್ತಿ ನೀಡಲಿ, ಹಾಗೆ ಅವರ ಕುಟುಂಬವನ್ನು ದೇವರು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಭಕ್ತ ಪ್ರಹ್ಲಾದ್ ಹಾಗೂ ಸಂಘದ ಖಜಾಂಜಿಯವರಾದ ಶ್ರೀಯುತ ಖಾದರ್ ಹಾಗೂ ಸಂಘದ ನಿರ್ದೇಶಕರಾದ ಗುರುರಾಜ್, ನಾಗರಾಜ ತಿಮ್ಮಣ್ಣ, ಪರಮೇಶ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಗುತ್ತಿಗೆದಾರರು, ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ತಾಲೂಕಿನ ಹಿರಿಯರಾದಂಥ ಜಗಳೂರ ಎಸ್ ಆರ್ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಸಹ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಅವರು ಸಹ ಈ ಒಂದು ಅಲ್ಲಿ ನಮ್ಮ ಇಸ್ಮಾಯಿಲ್ ಅಣ್ಣವರು ಅಧ್ಯಕ್ಷರಾಗಿದ್ದರು. ನನಗೆ ಮೊದಲೇದಾಗಿ ಕೇಳಿದರು ಅಲ್ಲಿ ಚಿತ್ರದುರ್ಗ ಪಿ ಡಬ್ಲ್ಯೂ ಡಿ ಡಿವಿಜನ್ ಆಫೀಸಲ್ಲಿ, ಏನಪ್ಪ ಭಕ್ತ ಪ್ರಹ್ಲಾದ್ ನೀನು ಎಮ್ ಎ ಬಿ ಎಡ್ ಓದಿ ಈ ಕಾಂಟ್ರಾಕ್ಟ್ ಕೆಲಸಕ್ಕೆ ಯಾಕೆ ಬಂದೆ ಅಂತ ಪ್ರಶ್ನೆ ಕ್ವಶನ್ ಕೇಳಿದರು ಇವರು ಮತ್ತು ಅನ್ವರ್ ಭಾಷೆ ಅಣ್ಣವರು. ಯಾಕೆ ಕೇಳಿದ್ರು ಅಂದರೆ ನೀವು ಎಜುಕೇಟೆಡ್ ಆಗಿ ಬಂಡವಾಳ ಇದ್ದರೆ ಮಾತ್ರ ನೀನು ಬರಬೇಕಾಗಿತ್ತು. ಬಂಡವಾಳ ಸ್ವಂತ ಬಂಡವಾಳ ಇದ್ದರೆ ಮಾತ್ರ ಸಕ್ಸಸ್ ಆಗ್ಬೋದು, ಸ್ವಂತ ಬಂಡವಾಳ ಇಲ್ಲದೆ ಸಕ್ಸಸ್ ಆಗೋದಿಲ್ಲ, ಯೋಚನೆ ಮಾಡಿ ನೋಡಪ್ಪ ಅಂತ ಹೇಳಿದರು. ಯಾಕಂದರೆ ಅವ್ರಿಗೆ ಆ ಒಂದು ಕಾಂಟ್ರಾಕ್ಟ್ ಫೀಲ್ಡಲ್ಲಿ ಏನು ಕಷ್ಟ ಅಂತಂದೇಳಿ ಗೊತ್ತಿತ್ತು, ಅದಕ್ಕಾಗಿ ಕೇಳಿದರು ಅಂತಂದೇಳಿ ನನಗೆ ಒಂದು ಸುಮಾರು ಒಂದು 2-3 ತಿಂಗಳ ನಂತರ ನನಗೆ ಒಂದು ಆಲೋಚನೆ ಬಂತು. ಯಾಕೆ ಕೇಳಿದರು ಇವರು ಅಂತಂದೇಳಿ ಆ ರೀತಿಯಾಗಿ ಅವರ ಸಮೇತವಾಗಿ ಹಿಂದೆ ಅವರ ಒಂದು ವೈಯಕ್ತಿಕವಾಗಿ ನನಗೆ ಗೊತ್ತಿರುವಂತೆ ಹೇಳಬೇಕಂದ್ರೆ ಅವರೊಬ್ಬ ಗುತ್ತಿಗೆ ಕೆಲಸದಲ್ಲಿ ಪ್ರಾಮಾಣಿಕರು, ಮತ್ತು ಸ್ನೇಹಜೀವಿ, ಮತ್ತು ಅವರೊಂದು ಆ ಟೈಮಲ್ಲಿ ಹಿಂದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ಗಿಂತ ಮುಂಚೆ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಈ ಟೆಂಡರ್ ಅದು ಬಂದು ನಮ್ಮದು ಕಾಂಟ್ರಾಕ್ಟು 2000 ಇಸ್ವಿಗಿಂತ ಮುಂಚೆ ಸಪ್ಲೈ ಬಿಲ್ ಅಂತಂದೇಳಿ ನಮ್ಮ ಹಿಂದೆ ಇರುವಂಥ ಗುತ್ತಿಗೆದಾರರು ಯಾಕೆ ಆರ್ಥಿಕವಾಗಿ ಅವರಿಗೆಲ್ಲ ಈ ರೀತಿ ಮಾಡಲಿಕ್ಕೆ ನಮಗೆ ಕೋವಿಡ್ ಇದ್ದಲ್ಲಿ ಕೋವಿಡ್ ಇರೋದರಿಂದ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಿನ ದಿವಸ ಬಿಲ್ಡಿಂಗು ಮತ್ತು ನಾವೊಂದು ಕಾಲೋನಿ ಮಾಡಬೇಕಂತ ಹೇಳಿ ಕೂಡ ನಾವು ಮಾತಾಡ್ತಾ ಇದ್ವಿ, ಅದನ್ನೆಲ್ಲ ಅವರು ಬಿಟ್ಟು ಹೋಗ್ಬಿಟ್ರು. ಬಂಧುಗಳೇ, ಇವ್ರು ನಾವೇನು ತಗೊಂಡೋಗ್ಲಿಲ್ಲ, ಅಣ್ಣನವರು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಮತ್ತು ಒಂದು ಮನುಷ್ಯತ್ವ ಅನ್ನತಕ್ಕದ್ದು ಅದನ್ನು ಸಹ ಅವರ ನಡೆ ನುಡಿಗಳು ಭಾವನೆಗಳು ಸಹ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾರೆ ಇವತ್ತಿನ ದಿವಸ. ಆದ್ದರಿಂದ ನಾವು ಈ ಬಿಲ್ಡಿಂಗ್ ಅವ್ರ ಹೆಸರಿಗೆ ಬಿಟ್ಟಿದ್ದೀವಿ, ನಮ್ಮ ಸಂಘದ ಹೆಸರಿಗೆ ಮಾಡ್ಕೊಂಡಿಲ್ಲ. ಅವರು ಒಂದು ಒಳ್ಳೆ ಮನುಷ್ಯ, ಯಾವತ್ತಾದರೂ ನಮಗೆ ಮಾಡಿಕೊಡ್ತಾರೆ ಅಂತ ಒಂದು ಭಾವನೆ ಇತ್ತು. ಈ ಬಿಲ್ಡಿಂಗ್ ಇತ್ತು ಮತ್ತು ನಮ್ಮ ಸುಮಾರು ಒಂದು ಬ್ಯಾಂಕಲ್ಲಿ ಅಕೌಂಟ್ ಸಹ ಫಿಕ್ಸೆಡ್ ಸಹ ಅವ್ರ ಹೆಸರ ಮೇಲೆ ಮತ್ತು ಅಧ್ಯಕ್ಷರಾಗಿರಿಂದ ಕಾರ್ಯದರ್ಶಿ ಹೆಸರ ಮೇಲೆ ಇದೆ. ಮುಂದೆ ನಾವೆಲ್ಲ ಸೇರಿ ಒಂದು ಶಕ್ತಿಯಿಂದ ಒಂದು ಕಾಲೋನಿ ಮಾಡ್ತೀವಿ ಒಂದು ಬಂಧುಗಳೇ ಅಂತ ಹೇಳಕ್ಕೆ ನಾವು ಎಷ್ಟೋ ಸಾರಿ ಮಾತಾಡಿದ್ದೀವಿ, ಮಾಡಲಿಕ್ಕೆ ಆಗಲಿಲ್ಲ, ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಅವರ ಕುಟುಂಬಕ್ಕೆ ಒಂದು ದೇವರು ಆರೋಗ್ಯ ಕೊಟ್ಟು ಸಂತೋಷವನ್ನು ಕೊಡಬೇಕು, ಅವರು ಹೋಗಿರ್ತಕ್ಕಂಥ ದುಃಖನೂ ಶಕ್ತಿಯನ್ನು ತುಂಬಬೇಕಂತೇಳಿ ಎಲ್ಲ ದೇವರಲ್ಲಿ ಬೇಡ್ಕೊಳ್ತೀನಿ. ಎಲ್ಲ